ಒಂದು ಅಂದಾಜು ಎಷ್ಟು ಕಾಯಿ ಸರ್? ಇದು ಎಷ್ಟು ಕೆ ಜಿ ಕಾಯಿ ಇದೆ ಸರ್ ಈ ಗಿಡದಲ್ಲಿ? ಮೇಡಮ್ 1 kg ಇದೆ ಮೇಡಮ್. 1 kg ಇದೆ, 1.5 kg ಇಂದ 1 kg ಗ್ಯಾರಂಟಿ ಗ್ಯಾರಂಟಿ ಇದೆ ಸರ್. ಇದು ಒಂದ್ಸಲ ಆಲ್ರೆಡಿ ಕಟಾವ್ ಆಗಿದೆ ಮೇಡಮ್. ಒಂದ್ಸಲ ಕಟಾವ್ ಆಗಿದೆ, ಒಂದ್ಸಲ ಕಟಾವ್ ಆಗಿದ್ರು ಅಷ್ಟಿದೆ. ಎಲ್ಲಾ ಗಿಡದಲ್ಲೂ ಹಂಗೆ ಇದೆಯಾ? ಎಲ್ಲ ಗಿಡದಲ್ಲಿ ಇದೆ ಮೇಡಮ್. ನೋಡಿ, ಬಹಳ ಆ ಕಡೆ ಗಿಡಗಳು ತೋರಿಸಿ ಸರ್. ನೋಡಿ, ಅಲ್ಲಿ ಬಹಳ ಅದ್ಭುತವಾಗಿ ಕಾಯಿಗಳು ಬಂದಿದೆ ಸರ್. ಇದಕ್ಕೆ ಎಷ್ಟು ಸಲ ಗೋಲ್ಡನ್ ಸಾಲ್ ಪ್ರಾಡಕ್ಟ್ ಕೊಟ್ಟಿದ್ದೀರಾ ಸರ್? 3 ಸಲ ಕೊಟ್ಟಿದ್ದೀವಿ ಮೇಡಮ್. ಕ್ಯಾನಿಡಿಯಲ್ಲಿ ಬೇಗ ಮಧ್ಯದಲ್ಲಿ ಗಿಡ ತೋರಿಸಿ. ಅತಿ ಹೊಲ ಕೊಡುವಾಗ ಹಂಗೆ ಹೊಡೆದಿರೋದು, ಹಂಗೆ ಹೊಡೆದಿರೋದು. ಹಂಗೆ ಪಕ್ಕದ ಗಿಡಗಳು ತೋರಿಸಿ ಸರ್. ಇದು 5 ಲೀಟರ್ ಕ್ಯಾನ್ ಎಷ್ಟು ಸರಿ ಬುಡಕ್ ಬಿಟ್ಟಿದ್ದೀರಾ ಸರ್? 3 ಸಲ ಬಿಟ್ಟಿದ್ದೀವಿ. ಯಾವುದೇ DIP ರಾಸಾಯನಿಕ ಯಾವುದೂ ಇಲ್ಲ, ಮೇಲೆ ಕೆಮಿಕಲ್ ಸ್ಪ್ರೇ ಇಲ್ಲ, ಕೆಮಿಕಲ್ ಸ್ಪ್ರೇ ಇಲ್ಲ. ನೋಡಿ, ಮುಟ್ರು ವೈರಸ್, ನೋಡಿ ವೈರಸ್ ಏನಿಲ್ಲ, ಒಂದು ಎಲೆ ಮುಟ್ರಿಲ್ಲ, ವೈರಸ್ ಇಲ್ಲ. ನೋಡಿ ಸರ್, ಕ್ಲಿಯರ್ ಇದೆ ಸರ್, ತೋರಿಸಿ ನೋಡಿ. ಎಷ್ಟು ಸಾಲ ಹಾಕಿದ್ದೀರಾ ಸರ್? ಸುಮ್ಮನೆ ಮನೆಗೆ ಹಾಕಿರೋದ? ಆ ಕಡೆ 6 ಸಾಲ ಇದೆ, ಹಂಗೆ ತೋರಿಸೋಣ ನೋಡಿ. ನೋಡಿ, ಇಲ್ಲಿ ಪ್ರತಿ ಗಿಡದಲ್ಲೂ ಕಟಾವ್ ಆಗಿದೆ ಮೇಡಮ್. ಒಂದ್ಸರಿ ಕಟಾವ್ ಆಗಿದೆ. ಯಾವ ವೆರೈಟಿ ಸರ್ ಇದು? ಇದು ವೆರೈಟಿ ಗೊತ್ತಿರ ಸರ್, ತೋಟಗಾರಿಕೆ ಇಲಾಖೆಯಿಂದ ಸರ್. ತೋಟಗಾರಿಕೆ ಇಲಾಖೆಯಿಂದನಾ? ನೋಡಿ, ಹಾಗೆ ಅಂಜೂರನು. ಹಾಗಾದ್ರೆ ಮೆಣಸಿನ್ಕಾಯಿ ಬೆಳೆನು ಚೆನ್ನಾಗಿ ಬೆಳಿಬೋದು ಅಂತೀರಾ? ಈಗ ಅಂಜೂರ ಲಾಸ್ಟ್ ಇಯರು ಇದೇ ತೋಟದಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ವಿ ನಾವು ಗೋಲ್ಡನ್ ಸೈಡ್ ಫೇಸ್ಬುಕ್. ಹ್ಮ್, ಹೇಗೆ ಬರ್ತಾ ಇದೆ ಸರ್? ಈಗ ಪೀಚ್ ಬರ್ತಾ ಇದೆ, ಪೀಚ್ ಆಗ್ತಾ ಇದೆ ನೋಡಿ. ಸ್ಟಾರ್ಟ್ ಆಗಿದೆ, ಸ್ಟಾರ್ಟ್ ಆಗಿದೆ. ಹಣ್ಣದಾಗ ಹೋದ ವರ್ಷ ಬಂದಿದ್ವಲ್ಲ, ಹೋದ ವರ್ಷ ಬಂದಿದ್ವಲ್ಲ ಹಣ್ಣ, ಬಹಳ ಚೆನ್ನಾಗಿತ್ತು. ತಿಂದು ಬಹಳ ಚೆನ್ನಾಗಿತ್ತು. ಈ ಕಡೆ 3 ಸಾಲ ಹಾಕಿದ್ವಿ ಮೇಡಮ್, ಈ ಹೊಸ ಗಿಡಗಳು. ಆ ಕಡೆ ಹಾಗೆ ನೋಡೋಣ ಸರ್. ಸರ್, ಹೋದ ಸಲ ಕ್ರಾಪ್ ಯಾವ ತರ ಬಂದಿತ್ತು ಸರ್? ಅಂಜೂರದ 15 ಕ್ವಿಂಟಲ್ ಬಂದಿದೆ ಸರ್. ಎಷ್ಟು ಗಿಡಕ್ಕೆ? 210 ಗಿಡ. 210 ಗಿಡ ಅಂಜೂರ, 15 ಕ್ವಿಂಟಲ್ ಕಾಯಿ ತೆಗ್ದಿದ್ರ, ಹಣ್ಣು ತೆಗ್ದಿದ್ರ. ಎಲ್ಲರೂ ರಿಲೇಷನ್ ತಿಂದು ಕಾಗಿ ಟೇಸ್ಟ್ ಹೇಗಿತ್ತು? ಟೇಸ್ಟ್ ಹೇಗಿರುತ್ತೆ ಸರ್? ಚೆನ್ನಾಗಿತ್ತು. ಗಿಡಗಳನ್ನು ಆಲ್ರೆಡಿ ಇವಾಗ ರಾಯಚೂರ್ಗೆ ಹೋಗ್ತಾರೆ, ಒಂದ್ ಮಂತ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್ ಬುಕ್ಕಿಂಗ್. ಈಗ ಗಿಡಗಳನ್ನು ನೀವು ಕೊಡಕ್ ಸ್ಟಾರ್ಟ್ ಮಾಡಿದೀರ, ಹಣ್ಣು ಟೇಸ್ಟ್ ಚೆನ್ನಾಗಿ ಬರೋದಕ್ಕೆ 300 ಗಿಡ ಸೇಲ್ ಮಾಡಿದೀನಿ ಮೇಡಮ್. ಹೌದಾ? ಈಗ ಹಣ್ಣು ಟೇಸ್ಟ್ ಬರೋದಕ್ಕೆ ಹಾಗೆ ನಿಮ್ಗೆ ಗಿಡಗಳು ಕೇಳ್ತಾ ಇದಾರೆ, ಆ ತರ ಆಗಿದೆ. ಇಲ್ಲಿ ನೋಡಿ, ಇದು ಗೋಲ್ಡನ್ ಸಾಯಿಲ್ ವಂಡರ್, ಇಲ್ಲೊಂದು ಪ್ಯಾಕೆಟ್ ಬಿದ್ದಿದೆ, ತಗೊಳ್ಳಿ ಸರ್. ಏನು ಕೊಡಿತೀರಾ ಸರ್ ಹಣ್ಣು ಸೆಟ್ಟಿಂಗ್? ನೋಡಿ ಒಂದೊಂದು ಹಣ್ಣು ಹೆಂಗಿದೆ, ಎಲ್ಲಿದೆ ನೋಡಿ ತೋರಿಸಿ. ಹಣ್ಣು ದಪ್ಪ ಇರೋದು ಇದೆಯಾ ಯಾವ್ದಾದ್ರು? ಇನ್ನೂ ಒಂದು ಸ್ವಲ್ಪ ದಿನ ಹೋಗ್ಬೇಕು. ಸರ್, ಹಾಗಾದ್ರೆ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ನೀವು ಎಷ್ಟು ಬೆಳೆಯವರು ಬೆಳೆಗಳಿಗೆ ನೀವು ಬಳಸಿದ್ದ ಎಕ್ಸ್ಪೀರಿಯನ್ಸ್ ಆಯ್ತು ನಿಮ್ಗೀಗ? ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ತೋಟ ಫಸ್ಟ್, ಸೆಕೆಂಡ್ ಹತ್ತಿ, ಮೂರನೇದು ಬಂದು ಟಮಾಟೆ, ನಾಲ್ಕನೇದು ಬಂದು ಮೆಣಸಿನ್ಕಾಯಿ, ಬದನೆ ಗಿಡ ಒಂದು. ಹಾಗಾದ್ರೆ ಇನ್ನ ಬೆಳೆಗಳನ್ನ ಧೈರ್ಯವಾಗಿ ಬೆಳಿಬಹುದಾ? ಯಾವ್ದೇ ಗೊಬ್ಬರಗಳಿಂದ ನೋಡಿದ್ರಲ್ಲ ರೈತ ಬಂದವರೇ, ಬಹಳ ಅದ್ಭುತವಾಗಿ ನೋಡಿ ಅಂಜೂರ, ಸಾವಯವದಲ್ಲಿ ಅಂಜೂರನ ಬೆಳೆದು ಕೊಡ್ತಾ ಇದ್ದಾರೆ. ನಾವು ಯಾವಾಗ್ಲೂ ತಿನ್ನೋದಕ್ಕಾಗೋದಿಲ್ಲ, ತಿನ್ನೋಂಥ ನಿಜವಾಗ್ಲು ಪುಣ್ಯವಂತರು. ಯಾಕೆಂದ್ರೆ ಇವತ್ತು ರಾಸಾಯನಿಕಗಳನ್ನ ಬಳಸಿ ಬೆಳೆಯುವಂಥ ಬೆಳೆಗಳಿಗಿಂತ ನಮ್ಮ ಉತ್ಪನ್ನಗಳನ್ನ ಬಳಸಿ ನಿಜವಾಗ್ಲು ಪುಣ್ಯವಂತರು. ಸರ್, ರಾಸಾಯನಿಕದಲ್ಲಿ ಬಳಸಿದಾಗ ಈ ಅಂಜೂರದಲ್ಲೂ ಸ್ವಲ್ಪ ಎಲೆ ಚುಕ್ಕೆ ರೋಗ ಮಚ್ಚೆ ಇದೆಲ್ಲ ಬರ್ತವೆ, ಇಲ್ಲೇನು ಇಲ್ವಲ್ಲ ಆ ಥರ? ಇಲ್ಲ ಸರ್, ಗೋಲ್ಡನ್ ಸೈಲ್ ಹುಡುಗ್ರೆ ಇದೆಲ್ಲ ಏನು ಬರಲ್ಲ ಸರ್. ನೋಡಿ, ಭಾಳ ಕ್ಲಾರಿಟಿ ಇದೆ ಎಲೆಗಳು, ಫಿನಿಷಿಂಗು. ಯಾವ ಗಿಡನಾರ ತೋರಿಸಿ, ಈ ಕಡೆ ತೋರಿಸಿ, ಚೆನ್ನಾಗಿದೆ ಎಲ್ಲಾನು ನೋಡಿ. ಮತ್ತೆ ಗ್ರೋತ್ ಡೆವಲಪ್ಮೆಂಟ್ ಒಂದೇ ಸಮೂಹ ಆಗಿದೆ.
ಒಂದೇ ಸಮವಾಗಿದೆ ನೋಡ್ರಿ. ಎಷ್ಟು ದಪ್ಪ ನೋಡಿದ್ರಲ್ಲ ರೈತ ಬಾಂಧವರೇ, ಬಹಳ ಅದ್ಭುತವಾಗಿ ಸವಿವರವಾಗಿ ಮೆಣಸಿನಕಾಯಿ ಬೆಳೆ, ಅಂಜೂರ ಬೆಳೆ ಮತ್ತು ಹತ್ತಿ ಬೆಳೆಗಳ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ವೆಂಕಟರೆಡ್ಡಿ ಸರ್, ಶಿವನ್ಗೌಡ ಸರ್ ಕೊಟ್ಟರು. ಗೋಲ್ಡನ್ ಸಾಯಿಲ್ ಉತ್ಪನ್ನ, ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನ ಬಳಸಿ ಮಾಡುವಂಥ ಬೆಳೆಗಳು ಹೇಳಿದ್ರು. ನಾನು ಬಹಳ ಕ್ಲಿಯರಾಗಿ ಮಾಡ್ತಾ ಇಲ್ಲ, ಆದರೂ ಇಷ್ಟು ಚೆನ್ನಾಗಿ ಬೆಳೆ ಬರ್ತಿದೆ ಅಂತ. ಅಂದರೆ ಸ್ವಲ್ಪ ಉದಾಸೀನ ಮಾಡಿದ್ರೂ ಬೆಳೆ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಬಹಳ ಅದ್ಭುತವಾಗಿ ಬೆಳೆ ಬಂದಿದೆಯಲ್ಲ, ಅದು ನಮಗೆ ಸಂತೋಷ ಕೊಡ್ತಾ ಇದೆ. ರೈತರು ಆದಷ್ಟು ಕಂಪನಿಯವರ ಮಾರ್ಗದರ್ಶನ ಮೇರೆಗೆ ಬಳಸಿ ರೈತರಿಗೆ ಲಾಭ ಆದರೆ ನಮಗೂ ಕೂಡ ಸಂತೋಷ. ಸರ್, ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸಿ ಲಾಭ ಆಗ್ತಾ ಇದೆಯಾ? ಆಗ್ತಾ ಇದೆಯಾ? ಸರ್, ಒಂದು ಕ್ಲಾರಿಟಿ ಕೇಳ್ತೀನಿ ನಾನು. ಈಗ ನೀವು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ನ ನೋಡಿದ್ರೆ, ನಿಮ್ಮ ಬ್ರದರ್ ಅವ್ರು ಹೇಳಿದ್ರು ಹೋದ ವರ್ಷ ಕಳೆದ ವರ್ಷ ಬಳಸಿ ಅಂತ, ಅವ್ರು ಸುಮ್ಮನೆ ತಂದು ಕೊಟ್ಟರು, ನೀವು ಬಳಸಿದ್ರಿ, ಅದು ರಿಸಲ್ಟ್ ಓಕೆ ಆದಮೇಲೆ ನೀವು ಎರಡನೇ ವರ್ಷಕ್ಕೆ ಬಂದಿದ್ದೀರಾ? ಈಗ ಯಾವ ಕಂಪ್ನಿ ವರ್ಷ ಸರ್ ಇದು? ಅಲ್ಲ, ನೀವು ಸ್ಟಾರ್ಟ್ ಮಾಡೋದಕ್ಕೆ ನಮ್ಮ ಎರಡನೇ ವರ್ಷ, ನೀವು ತೋಟ ಮಾಡಿರೋದು ನಾಲ್ಕನೇ ವರ್ಷ. ಹೌದು, ಯಾವ ಕಂಪ್ನಿಯವರು ಬಂದು ನಿಮಗೆ ಈ ರೀತಿ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ಗಳನ್ನ ಈ ರೀತಿ ಬಳಸಬೇಕು, ಆ ರೀತಿ ಬಳಸಬೇಕು ಅಂತ ಯಾರು ಹೇಳ್ಕೊಟ್ಟಿಲ್ಲ? ಯಾರು ಹೇಳ್ಕೊಟ್ಟಿಲ್ಲ, ನಿಮ್ಮ ಬ್ರದರ್ ಪರಿಚಯ ಮಾಡಿದ್ರು, ಅವ್ರು ಹೇಳಿದ್ರು ಯಾವ ರೀತಿ ಮಾಡಿ ಅಂತ ನೀವು ಮಾಡಿದ್ರಿ. ನೀವು ಬೆಳೆ ಎಲ್ಲ ಬೆಳೆದು ಕತ್ತಿ ಹತ್ತಿನೇ ಎಲ್ಲ ಕಟಾವು ಮಾಡಿದ್ಮೇಲೆ ನಮಗೆ ಗೊತ್ತಾಯ್ತು, ನೀವೇ ವಿಡಿಯೋ ಮಾಡ್ಕೊಟ್ಟಿದ್ದು. ಯಾ ಕಂಪ್ನಿಯವರು ಹೇಳಿ ಬಂದು ನೋಡಿ ಹೇಳ್ಕೊಡಂತದ್ದು ಏನಿರಲ್ಲ, ಮಾರ್ಗದರ್ಶನ ಕೊಟ್ಟರೆ ಸಾಕು, ಫೋನಲ್ಲಿ ಹೇಳ್ಕೊಟ್ರೆ ಸಾಕ ಸರ್? ಫೋನಲ್ಲಿ ಹೇಳಿದ್ರೆ ಸಾಕು, ಯಾವ್ಯಾವ ರೀತಿ ಬಳಸ್ಬೋದು ಅಂತ ಹೇಳ್ಕೊಟ್ಬಿಟ್ರೆ ನಮ್ದು ಟೋಟಲಿ ಒಂದು 15 ಪ್ರಾಡಕ್ಟ್ ಅನ್ನ ಮಾಡ್ಕೊಂಬೋರ್ ಇರ್ಬೇಕು ಸರ್, ಹೇಳಿರೋದಕ್ಕಿಂತ ಬಳಸ್ಕೊಂಡ್ರೆ ಈಸಿ. ಕೊಡ್ತೀರಾ ಫೋನಲ್ಲಿ ಹೇಳ್ತೀರಾ? ಯೂಸ್ ಮಾಡೋ ಟೆಕ್ನಿಕ್ ಯೂಸ್ ಮಾಡಬೇಕು, ಮಾಡಬಹುದು. ಎಲ್ಲ ಕುಂತ್ಬಿಟ್ಟು ಯಾರೋ ಫೋನ್ ಮಾಡಿದ್ರೆ ಅದಾಕಿದಾಕಂದ್ರೆ ಯೂಸ್ ಆಗಲ್ಲ ಸರ್. ನೀವು ಹೇಳಿದ್ಮೇಲೆ ನಾವು ಅರ್ಥ ಮಾಡ್ಕೊಳ್ಳೋರ್ನು ಇರ್ಬೇಕಲ್ಲಿ, ಅರ್ಥ ಮಾಡ್ಕೊಂಡು ನಾವು ಹೇಳೋ ರೀತಿ ನೀವು ಹಾಕಿ ಬಳಸಿದ್ರೆ ಬರುತ್ತೆ ಬರುತ್ತೆ. ಹಂಗಾದ್ರೆ ತೋಟಕ್ಕೆ ಬಂದು ಕೆಲವರು ರೈತರು ಕೇಳ್ತಾರೆ, ನಮ್ಮ ತೋಟಕ್ಕೆ ಬಂದು ನೋಡಿ ಕುಡಿ ಅಂತಾರೆ, ಅದು ಅವಶ್ಯಕತೆ ಇದೆಯಾ ಅಂತ ಅನ್ಸುತ್ತೆ? ಅವಶ್ಯಕತೆ ಇಲ್ಲ ಸರ್, ಇಲ್ಲ ಅರ್ಥ ಮಾಡ್ಕೊಂಬೋರಿಗೆ ಇಲ್ಲ, ಮೆಸೇಜ್ ಫೋನ್ ಕಳ್ಸಿದ್ರೆ ಸಾಕು, ಫೋನಲ್ಲಿ ಕಳ್ಸಿದ್ರೆ ಸಾಕು. ಹೌದೌದು, ಕೆಲವ್ರು ಕೇಳ್ತಾರೆ ರೈತರು, ಎಲ್ಲಿಂದನೋ ಫೋನ್ ಮಾಡ್ತಾರೆ 100-500 ಕಿಲೋಮೀಟರ್ ಇಂದ, ಯಾನನ ಕಳಿಸಿ ನಮ್ಮ ತೋಟಕ್ಕೆ ನೋಡಿ ಕೊಡ್ಲಿ ಅಂತಾರೆ. ಏನಿರಲ್ಲ ನೋಡಿ ಕೊಡ ಅಂತದ್ದು, ಫೋಟೋ ಕಳ್ಸಿದ್ರೆ ಸಾಕು ಅಲ್ವಾ? ಹೌದು, ಔಷಧಿ ಔಷಧಿ ಅಲ್ಲಿಗೆ ಬಂದು ನೀವು ಬಂದು ಹೋಗೋದು ಕೂಡ ಅವಶ್ಯ. ಆವಾಗಿನ ಕಾಲದಲ್ಲಿ ಫೋನ್ ಇದ್ದಿಲ್ಲ ಸರ್, ನೋಡಿ ಹೇಳ್ಬೇಕಾಗಿ ಇತ್ತು. ಇವಾಗ ಪಿಕ್ಚರೇ ನೋಡಬಹುದು, ಪಿಕ್ಚರ್ ಈ ಅನುಭವದ ಪ್ರಕಾರ ಪಿಕ್ಚರ್. ಹಾಗಾದ್ರೆ ನೀವು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ಗಳನ್ನ ಬಳಸ್ಕೊಂಡು ಧೈರ್ಯವಾಗಿ ಬೆಳೆ ಬೆಳಿಬೋದಾ? ಬೇರೆ ರೈತರಿಗೆ ಏನ್ ಮೆಸೇಜ್ ಕೊಡ್ತೀರಾ? ಸ್ಟಾರ್ಟಿಂಗ್ ಇಂದ ಮಾಡಿ ಚೆನ್ನಾಗಿ ಬೆಳೆ ಬರುತ್ತೆ, ಸೆಂಟ್ರಲ್ ಹೋಗಿ ತಗೊಂಡ್ಬಂದು ಮಾಡಿದ್ರೆ ಬರಲ್ಲ, ಸೆಂಟ್ರಲ್ ಮಾಡ್ಬಿಡ್ತಾರೆ. ಕೆಲವು ತರಕಾರಿ ಬೆಳೆಗಳಿಗೆ ಎಲ್ಲಾ ಬೆಳೆನು ಅಷ್ಟೆ ಸರ್, ಇಲ್ಲ ಈಗ ಅಡಕೆ ಮತ್ತೆ ಕಬ್ಬು ಇವೆಲ್ಲ ಸೆಂಟ್ರಲ್ಲೇ ಬರೋದವಲ್ಲ, ಅದು ಬೇರೆ. ಈಗ ತರಕಾರಿ ಬೆಳೆಗಳಿಗೆ ಸೆಂಟ್ರಲ್ಲಿ ಅಂತ ನೀವು ಅಂದ್ರೆ ಕೆಲವು ಹೊಡೆದ ಮೇಲೆ ನಿಮ್ಮ ಔಷಧಿ ಹೊಡೆದ್ರೆ ಕೆಲಸ ಮಾಡಂಗಲ್ಲ ಅಂತಾರೆ. ಓ ಆ ರೀತಿ ಆರ್ಗಾನಿಕ್ ಬಳಸಿರೋದು ಪಿಕಪ್ ಆಗಲ್ಲ ಮೇಡಮ್. ಅಂದ್ರೆ ಅವ್ರು ಹೇಳ್ತಾ ಇದ್ದು ವಾರ್ಷಿಕ ಬೆಳೆಗಳು ಏನಾಗುತ್ತೆ ಅಂತಂದ್ರೆ, ಈಗ ವಾರ್ಷಿಕ ಬೆಳೆಗಳಲ್ಲಿ ಸ್ಟಾರ್ಟಿಂಗ್ ಒಂದ್ 3 ತಿಂಗಳ ಮೇಯ್ನ್ ಇರುತ್ತೆ, ಆ ಟೈಮಲ್ಲಿ ಅವರು ಬೇರೆ ಔಷಧ ಬಳಸಿ ಆಮೇಲೆ ಹತ್ತಿ ಇಂಥ ಬೆಳೆಗಳಲ್ಲಿ ಏನಾಗುತ್ತೆ ಮಾಡ್ಕಂತ ಹೋದ್ರೆ ಚೆನ್ನಾಗಿ ಬೆಳೆ ಬರುತ್ತೆ. ಕರೆಕ್ಟ್, ಸ್ಟಾರ್ಟಿಂಗ್ ಇಂದ ನಮ್ದೇ ಬೆಳೆಸಬೇಕು ಅಂತೀರಾ ನೀವು? ಅದು ಬಳಸ್ತೀವಿ ಇದು ಬಳಸ್ತೀವಿ ಅಂದ್ರೆ ಆವಾಗ ಕೊಟ್ರುನು ಸಮಸ್ಯೆ ನಮ್ದೇ ಸರ್. ಓಕೆ,
ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಬಳಸಿರೋದೇ ಬೇರೆ, ನಾವು ಬೆಳೆಸಿ ಅದಕ್ಕಿದಕ್ ಕಂಪೇರ್ ಆಗಿ ಚೆನ್ನಾಗಿ ಬೆಳೆ ಬಂದಿಲ್ಲ ಅಂದ್ರೆ ಬೇಯೋದು ನಮ್ಮನ್ನೇ ನಮ್ಮನ್ನೇ ಅಲ್ವಾ. ಹಂಗಾಗಿ ಈಗ ಯಾವುದೇ ಬೆಳೆ ಆದ್ರೂ ಪ್ರಾರಂಭಿಕ ಹಂತದಿಂದ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನ ಬಳಸೋದ್ರಿಂದ ನಿಮ್ಗೆ ಬೆಳೆ ಅದ್ಭುತವಾಗಿ ಬರುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ, ರೋಗಗಳು ಬರೋದು ಕೂಡ ಕಡಿಮೆ ಆಗುತ್ತೆ ಅಂದ್ರೆ ಅವ್ರು ರೈತರು ಹೇಳ್ತಾ ಇರೋದು ನಿಜ. ಯಾಕೆಂದ್ರೆ ಈಗ ಆಲ್ರೆಡಿ ರಾಸಾಯನಿಕಗಳು ಏನೇನೋ ಹೊಡೆದಿರ್ತಾರೆ, ಮುಕ್ಕಾಲು ಭಾಗ ಬೆಳೆ ಹಾಳಾಗಿರುತ್ತೆ, ಇನ್ ಕಾಲು ಭಾಗ ಅದನ್ನ ಬದುಕಿಸಿ ಅಂತಂದಾಗ ಸಾಧ್ಯ ಆಗೋದಿಲ್ಲ. ಈಗ ಅಂತ ಟೈಮಲ್ಲಿ ಬಳಸೋದಕ್ಕಿಂತ ಪ್ರಾರಂಭಿಕ ಹಂತದಿಂದ ಧೈರ್ಯವಾಗಿ ಬಳಸಿ ಅಂತ ಹೇಳ್ತಾ ನಾವು ವೆಂಕಟರೆಡ್ಡಿ ಸರ್ಗೆ, ಶಿವನಗೌಡ ಸರ್ಗೆ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು ಸರ್. ಇಲ್ಲ ಮೇಡಮ್, ಯಾವುದೇ ಬಳಸಿ ಸ್ಟಾರ್ಟಿಂಗ್ ಇಂದ ಮಾಡಿದ್ರೆ ಅದರ ರಿಸಲ್ಟ್ ಗೊತ್ತಾಗ್ತದೆ, ಅದರ ರಿಸಲ್ಟ್ ಕೂಡ ಗೊತ್ತಾಗ್ತದೆ. ಅದ ಅರ್ಥ ಇದರ್ಥ ಮಾಡಿ ನಿಮ್ಮ ಹತ್ರ ತಗೊಂಡ್ಬಂದು ಮಾಡಿರ್ತೀನಿ, ನಿಮ್ಮನ್ನ ಬಿಟ್ಟಾಕ ಮತ್ತೆ ಸಾರ್ ನೆಡ್ತೀನಿ, ಸಾರ್ ಹತ್ರ ತಂದು ಮಾಡಿಬಿಟ್ಟಾಗ ಮತ್ತೆ ಮಾವ ನೆಡ್ತೀನಿ. ಹಿಂಗಾದ್ಮೇಲೆ ಅದೇ ಮೂಮೆಂಟ್ ಇದಾವೆ ಮೇಡಮ್ ಇಲ್ಲಿ ಎಲ್ಲ. ಇಲ್ಲಿ ರೈತರಿಗೆ ಹಂಗೆ ಆಗುತ್ತೆ, ಅಯ್ಯೋ ಅವ್ರದ್ದು ಚೆನ್ನಾಗೈತೇನ, ಇವ್ರು ಚೆನ್ನಾಗೈತೇನ, ಹೋಗ್ಬಿಡುತ್ತೆ. ಒಂದ್ ಕಡೆ ಒಂದ್ ಲೈನ್ ಬಂದಿದೆ ಅಂದ್ರೆ ಸ್ಟ್ರೇಟ್ ಆಗಿ ಹೋಗಿರ್ಬೇಕು. ಇನ್ನ ರಾಯಚೂರಿಗೆ ಹೆಂಗ ಹೋಗುತ್ತೆ ರೋಡು, ಸೀದಾ ಮೇನ್ ರೋಡ್ ಹೋಗಿ ಹಿಂಗೂ ಹೋಗುತ್ತೆ ಮೇಡಮ್, ಅಡ್ಡ ದೊಡ್ಡಿಂದ ಹಂಗ ಹೋಗೋದು ಬೇರೆ ಹಿಂಗ ಹೋಗೋದೇ ಬೇರೆ. ಇಲ್ಲ ನೀವ್ ಹೇಳಿದ್ ನಿಜ ಬಿಡಿ, ಪ್ರಾರಂಭಿಕ ಹಂತದಿಂದನೇ ನಾವು ರೈತರಿಗೆ ಹೇಳೋದು. ಮೇಡಮ್ ನಾನು ಯಾಕೆ ಇದ್ದಂಗಂದ್ರೆ ಆ ತೋಟ ಅದಕ್ಕೂ ಕಾರಣ ಇದೆ. ಈ ವರ್ಷ ಇದನ್ನ ಬೆಳೆಸಿ ಚೆನ್ನಾಗಿ ಮಾಡಿದ್ರೆ ಮುಂದೆ ಬೆಳೆಸಿನಂತ ಧೈರ್ಯ ಬರುತ್ತೆ. ಈ ವರ್ಷನೇ ಬೆಳೆಸಿಲ್ಲ ಅಂದ್ರೆ ಮುಂದೆ ಬೆಳೆಸೋ ಧೈರ್ಯ ಸಾಲಲ್ಲ.